ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ ತಟ್ಟೆಲ್ ನೊಣ ಬಿದ್ರು ಗೊತ್ತಾಗದೆ ಇರೋ ತರ ಒಬ್ಬೊಬ್ರು ಕೂತಿದ್ದೀರಿ ಈಗೇನಾಯ್ತು ಡ್ಯಾಡ್ ಕೂತ್ಕೊಳ್ಳಿ ಆಗಿರೋದು ನನಗಲ್ಲ ಈ ಮನೆಗೆ ಈ ಮನೆಯವರಿಗೆ ಅವಾಗಿಂದ ನೋಡ್ತಾ ಇದ್ದೀರಿ ಎಲ್ಲರೂ ಒಳ್ಳೆ ಮಂಕ್ ಬಡದೋರ್ ತರ ಕೂತಿದ್ದೀರಲ್ಲ ಏನಾಗಿದೆ ನಿಮಗೆ ಇರೋದು ನಾಲ್ಕು ಜನ ನಾಲ್ಕು ದಿಕ್ಕಾಗಿದೀವಿ ಎಲ್ಲ ಒಟ್ಟಿಗೆ ಕೂತು ಯಾವತ್ತಾದರೂ ಮಾತಾಡಿದೀವಾ ಖುಷಿ ಪಟ್ಟಿದೀವಾ ಒಟ್ಟಿಗೆ ಊಟ ಮಾಡಿದೀವಾ ಇವತ್ತೆಲ್ಲರೂ ಸೇರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದೀವಲ್ಲ ಅಂತ ಖುಷಿ ಪಡ್ತಾ ಇದ್ರೆ ಅದೇ ನನಗೂ ಅನುಮಾನ ಯಾಕೆ ಎಲ್ಲರೂ ಹೀಗೆ ಬದಲಾಗ್ತಿದ್ದಾರೆ ಅಂತ ಸರಿ ಸರಿ ಊಟ ಮಾಡಿ ಬಡಸಮ್ಮ ಅದ ಸರಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದೆ ಅಂತ ಅಂದ್ಲು ಶಾಲಿನಿ ಏನದಂತ ಕೆಲಸ ಹೋಗ್ಲಿ ಹೋದ ಕೆಲಸ ಏನಾಯ್ತು ದಯವಿಟ್ಟು ಕೇಳಬೇಡಿ ನಾನು ತುಂಬಾ ಬೇಜಾರ ಆಗ್ತಿದೆ ಗೊತ್ತಿರೋಬ್ರು ಇಷ್ಟು ದಿನ ರಂಜಿತ್ ವಿಷಯದಲ್ಲಿ ಸಹಾಯ ಮಾಡೋ ಹಾಗೆ ಮಾಡಿ ಸುಳ್ಳು ಹೇಳಿ ನನ್ನ ದಾರಿ ತಪ್ಪಿಸಿದ್ರು ಯಾಕೆ ಹೀಗೆ ಮಾಡಿದ್ರೆ ಅಂತ ಕೇಳಕ್ಕೆ ಹೋದ್ರೆ ಎಷ್ಟು ಡ್ರಾಮಾ ಆಡ್ಬಿಟ್ರು ಗೊತ್ತಾ ಯಾಕೋ ಅಂತದೇನಾಯ್ತು ಈಗ ನನ್ನ ಪುಟಾಣಿಗೆ ಯಾರು ಏನು ಮಾಡಿದ್ರು ಅವರ ಹತ್ರ ಹೋಗಿ ನನಗೆ ಯಾಕೆ ಸುಳ್ಳು ಹೇಳಿದ್ರೆ ನಿಜ ಯಾಕೆ ಹೇಳಲಿಲ್ಲ ಅಂತ ಎಷ್ಟೆಲ್ಲ ಕೇಳ್ಕೊಂಡೆ ಬಟ್ ಅವರು ಬೆಳಗ್ಗೆಯಿಂದ ಮಾತಾಡ್ತಿದ್ದವರು ಸಡನ್ನಾಗಿ ಮೌನ ಇರುತ್ತ ಅಂದ್ರು ಆಯ್ತು ಹಾಳಾಗೋಗ್ಲಿ ಅಂತ ಪೆನ್ನು ಪೇಪರ್ ಕೊಟ್ಟಿದ್ದಲ್ಲಿ ಬರೆದು ಉತ್ತರ ಕೊಡಿ ಅಂತ ಕೇಳಿದೆ ತಿನ್ನಕ್ಕೇನಾದರೂ ತರ್ತೀನಿ ಅಂತ ಒಳಗೋದವರು ಕೈ ಸುಟ್ಕೊಂಡು ಬಂದರು ಅಲ್ಲಾಗಿರೋದನ್ನು ನೋಡ್ತಿದ್ರೆ ಅವ್ರಿಗೆಲ್ಲ ವಿಷಯ ಗೊತ್ತಿದ್ರು ಬೇಕು ಅಂತಾನೆ ಮುಚ್ಚಿಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಡೌಟ್ ಬರ್ತಿದೆ ನನಗೆ ಯಾಕೋ ಇವನ್ ಹೇಳ್ತಿರೋದ್ ನೋಡಿದ್ರೆ ಅವ್ನು ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ವೇನ್ರಿ ಪುಟಾಣಿ ಎಲ್ಲ ಮಿನಿಸ್ಟರ್ ಕಡೆಯವರು ನಿನ್ ಕಡೆಯವರನ್ನ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇರಬಹುದು ಅದಕ್ಕೆ ಅವ್ರು ಹೀಗೆ ಮಾಡಿರ್ಬೋದು ಕಣೋ ನೋ ಮಾಮ್ ಚಾನ್ಸೇ ಇಲ್ಲ ಅವ್ರಿಗೂ ರಂಜಿತ್ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ನಿಮಗೂ ಚೆನ್ನಾಗೇ ಗೊತ್ತು ಬಟ್ ಅವ್ರು ಯಾಕೆ ನಾಟಕ ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಯಾರಾವುದು ನಮಗೂ ಗೊತ್ತಿರೋದು ಲೇ ಸಾಕು ಸುಮ್ಮನೆ ಒಳ್ಳೆ ದೊಡ್ಡ ಡಿಟೆಕ್ಟಿವ್ ಥರ ಮಾತಾಡಬೇಡ ಬರ್ತಾ ಬರ್ತಾ ಯಾಕೋ ನೀನು ನಿಮ್ಮ ಅಮ್ಮನ ಥರನೇ ಆಗ್ತಾ ಇದೆಯಾ ಎಲ್ಲದಕ್ಕೂ ಅನುಮಾನ ಡ್ಯಾಡ್ ಮತ್ತೆ ಇನ್ನೇನು ಹೇಳು ನಿನಗೆ ಹೆಲ್ಪ್ ಮಾಡ್ತಿದ್ದವರು ಅಂತೀಯ ಈಗ ಅವರ ಮೇಲೆ ಡೌಟ್ ಪಡ್ತೀಯ ಏನೋ ಅವರಿಗೆ ಭಕ್ತಿ ಜಾಸ್ತಿ ಆಗಿ ಯಾವುದೋ ವರ್ತ ಮಾಡ್ತಾ ಇರ್ಬೋದಪ್ಪ ಆಕ್ಸಿಡೆಂಟ್ ಆಗಿ ಕೈ ಸುಟ್ಕೊಂಡಿರ್ಬೋದಲ್ವಾ ಅವ್ರಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತ ನಿಮ್ಗೆ ಗೊತ್ತು ಡ್ಯಾಡ್ ಹಾಗಲ್ಲ ಆಕ್ಸಿಡೆಂಟ್ಗೂ ಇಂಟೆನ್ಷನ್ಸ್ಗೂ ವ್ಯತ್ಯಾಸ ತಿಳ್ಕೋ ಆಮೇಲೆ ನೀನೇ ಬೇಕಾದ್ರೆ ಪತ್ತೆದಾರಿ ಕೆಲಸ ಶುರು ಮಾಡ್ಕೋ ಅಂತ ಹೇಳಿದೆ ಅಷ್ಟೇ ನನಗೆ ಅಷ್ಟು ಅರ್ಥ ಆಗದಿರೋ ಅಷ್ಟು ನಾನೇನು ದಡ್ಡ ಅಲ್ಲ ಡ್ಯಾಡ್ ಅವ್ರ ಮುಂಚೆ ಹೇಳಿದ್ದಕ್ಕೂ ಈಗ ನಡ್ಕೊಳ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದಕ್ಕೆ ಅವ್ರ ಮೇಲೆ ಅನುಮಾನ ಬಂದಿದ್ದು ಆಯ್ತು ವಿಷಯ ಗೊತ್ತಿಲ್ಲದೆ ಯಾರ ಬಗ್ಗೆ ಏನಾದರೂ ಅನುಮಾನ ಪಟ್ಟರೆ ತಪ್ಪಾಗತ್ತೆ ಒಬ್ಬೊಬ್ರಿಗೂ ಅವರವ್ರದ್ದೇ ಕಷ್ಟಗಳಿರುತ್ತೆ ಅದೇನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಪಾಪ ಈಗ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ನಿನಗಾಗಿ ಹೇಳಿದ್ರು ಅದನ್ನ ಯಾಕೆ ದೊಡ್ಡ ಇಶ್ಯೂ ಮಾಡ್ತಾ ಇದೀಯಾ ಬಿಟ್ಬಿಡು ಅದನ್ನ ಹೇಗೆ ಬಿಡೋಕ್ಕಾಗತ್ತೆ ಖಂಡಿತ ಬಿಡಲ್ಲ ರಂಜಿತ್ ಹುಡುಗಿ ಸಿಕ್ಕಿದ ಮೇಲಷ್ಟೇ
ಬಿಡೋ ಮಾತು ಹೌದು ಪುಟಾಣಿ ನೀ ಎಷ್ಟಾದರೂ ನನ್ನ ಮಗ ಅನ್ಕೊಂಡಿದ್ದನ್ನ ಸಾಧಿಸೋವರೆಗೂ ಬಿಡಬೇಡ ಮಾಡೆ ತೀರ್ಸು ಸಾಕ್ ಸುಮ್ಮನೆ ಈಗಾಗಲೇ ಇವನು ಹುಚ್ಚಾಡ್ತಿದ್ದ ಒಂದು ಜೀವ ಬಲಿ ಆಗಿದೆ ಏನ್ರಿ ನೀವು ಏನೋ ನನ್ನ ಮಗನೇ ಕೊಲೆ ಮಾಡಿದ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಪಾಪ ಅವನು ನೊಂದಿದಾನೆ ಮತ್ತಿನ್ನೇನು ನೋಡ ನನಗೆ ಈಗಾಗಲೇ ಅರ್ಥವಾಗಿದೆ ನೀನು ಕೈಲಾಗದವನು ಅಂತ ಡ್ಯಾಡ್ ಏನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ಈ ಮಾತನ್ನ ಈಗಲೇ ವಾಪಸ್ ತಗೊಳ್ಳಿ ತಗೊಳ್ಳೋದಿಲ್ಲ ಏನು ಏನು ದೊಡ್ಡ ರಾಕೆಟ್ ಸೈನ್ಸ್ ಕಂಡುಹಿಡಿಯಕ್ಕೆ ಹೊರಟಿದ್ದೀಯಾ ನೀನು ಯಾರೋ ಎಲ್ಲೋ ಏನೋ ಹೇಳಿದ್ದನ್ನ ನೀನು ರಿಪೋರ್ಟ್ ಮಾಡ್ತಿದ್ದೀಯಾ ಅಷ್ಟೇ ಅದರಲ್ಲಿ ಏನಿದೆ ನಿನ್ನ ಸಾಧನೆ ಡ್ಯಾಡ್ ದಿಸ್ ಇಸ್ ಟೂ ಮಚ್ ಓಕೆ ನೋಡು ನಿನ್ನ ಕೆಲಸ ಏನಿದೆ ಅದನ್ನ ನೀನು ಮಾಡ್ಕೋ ನಾನೇನು ಬೇಡ ಅನ್ನಲ್ಲ ಆದರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಿನ್ನ ಕೆಲಸ ಮಾಡಬೇಡ ಅಷ್ಟೇ ಡ್ಯಾಡ್ ಈ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇದು ನನ್ನ ಕೆಲಸ ತಾನೇ ನನಗೆ ಬಿಟ್ಬಿಡಿ ನೀವೇನ್ ತಲೆ ಕೆಡಿಸ್ಕೋಬೇಡಿ ನನ್ನ ಮನಸ್ಸು ಮಾಡಿದ್ರೆ ನಿನ್ನ ಕೈಲಿ ಏನು ಆಗಲ್ಲ ನೋಡ ನಿನಗೆ ತಾಕತ್ ಇದ್ರೆ ಸ್ವಾಭಿಮಾನ ಇದ್ರೆ ಯಾರಿಗೂ ತೊಂದರೆ ಕೊಡದೆ ನೀನೇ ನಿನ್ನ ಕೆಲಸನ ಮಾಡಿ ಸಾಧಿಸಿ ತೋರಿಸು ಆವಾಗ ಒಪ್ಪಕೋತೀನಿ ನನ್ನ ಮಗ ಒಬ್ಬ ದೊಡ್ಡ ರಿಪೋರ್ಟರ್ ಅಂತ ಡ್ಯಾಡ್ ನಾನು ಯಾವತ್ತಾದರೂ ನಿಮ್ಮ ಪ್ರೊಫೆಷನ್ ಬಗ್ಗೆ ನಿಮ್ಮನ್ನ ಕಿಂಡಲ್ ಮಾಡಿದಿನ ನನ್ನ ಪ್ರೊಫೆಷನ್ ಏನಿದ್ರು ಒಬ್ಬರು ಸಹಾಯದಿಂದ ಮತ್ತೊಬ್ಬರು ಸಹಾಯಕ್ಕೋಸ್ಕರನೇ ಇರೋದು ನಿಮ್ಮ ಚಾಲೆಂಜ್ ನಾನು ಒಪ್ಪಕೋತೀನಿ ನನಗೆ ಕೆಲವು ಸಹಾಯ ಬೇಕೇ ಬೇಕು ಬಟ್ ಯಾರಿಗೂ ತೊಂದರೆ ಮಾಡದೆ ಕೆಲಸ ಮಾಡೋದಕ್ಕೆ ನನಗೆ ಚೆನ್ನಾಗಿ ಗೊತ್ತು ಲೈ 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 ನನ್ನ ಮೇಲೆ ಕೋಪ ಊಟದ ಮೇಲೆ ಯಾಕೆ ತೋರಿಸ್ತೀಯಾ ಅಬ್ಬಾಯೇ ಪುಟಾಣಿ ಏ ಮಧ್ಯದಲ್ಲಿ ಎದ್ದು ಹೋಗ್ಬೇಡ ಊಟ ಮಾಡಿ ಬಾರೋ ಏನ್ರಿ ನಮ್ಮ ಪುಟಾಣಿನ ಸರಿಯಾಗಿ ಊಟ ಮಾಡಕ್ಕೂ ಬಿಡಲಿಲ್ಲ ನೀವು ಬಿಜಾರಪ್ಪ ವರ್ಷದ ಹಿಂದೆ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಅವಳ ಜೊತೆ ಸಂಪರ್ಕ ಬೆಳೆಸಿ ಅವಳು ಗರ್ಭಿಣಿ ಆದಾಗ ಇದ್ದಕ್ಕಿದ್ದಂಗೆ ಅವಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋದ್ರಲ್ಲ ಆ ಹುಡುಗಿ ಮತ್ತು ಅವಳ ಮಗು ಇವತ್ತು ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅನಾಥರ ತರ ಬದುಕ್ತಿದ್ದಾರೆ ಅವರಿಬ್ಬರಿಗೂ ಏನು ನ್ಯಾಯ ಕೊಡ್ತೀರಾ ಅದು ಯಾವ ಮಗು ಜನ್ಮಕ್ಕೆ ಕಾರಣ ಆಗಿದೀನೋ ಆ ಹುಡುಗಿ ಮತ್ತೆ ಆ ಮಗು ಇಬ್ಬರನ್ನ ಕರ್ಕೊಂಡ್ಬನ್ನಿ ಇಲ್ಲಿಗೆ ಬಾಯಲ್ಲಿ ನಿನ್ನ ಹೆಸರು ನನ್ನ ಮನಸ್ಸಲ್ಲಿ ನೀನು ಹಾಗೆ ಇದೆಯಾ ಪಾವನಿ ನಿನ್ನ ಮನಸ್ಸಲ್ಲೂ ನನಗೆ ಜಾಗ ಇದೆಯಾ ಗೊತ್ತಿಲ್ಲ ಎಲ್ಲಿದೆಯಾ ಪಾವನಿ ಇಷ್ಟು ವರ್ಷ ಆದ್ಮೇಲೆ ಯಾಕೆ ಇಷ್ಟು ನೆನಪಾಗ್ತಿದೆಯಾ ನನ್ನ ಮಗು ಇನ್ನೂ ನಿನ್ನ ಜೊತೆಗಿದೆಯಾ ಇರತ್ತೆ ಆ ಅಭಯ್ ನಿಜವಾಗ್ಲೂ ನಿನಗೆ ಸಿಗೋ ಹಾಗೆ ಮಾಡ್ತಾರ ನಿನ್ನವ್ರಿಗೆ ಸಿಗ್ತೀಯ ಪವನಿ ಪಪ್ಪ ನೀವ್ ಯಾವಾಗ ಬಂದ್ರಿ ಹಠಿ ಹೋಗಿ ಹಠ ಬಿಟ್ಟು ಹೆಣ್ಣಿನ ಚಟಕ್ಕೆ ಬಿದ್ದು ಅವಳ ಹೆಸರು ಜಪ ಮಾಡ್ತಿರುವಾಗಲೇ ಬಂದೆ ನಾನು ಯಾವ ಹೆಣ್ಣಿನ ಜಪ ಮುಚ್ಚ ಬಾಯಿ ಮಗ ದೇಶಕ್ಕೊಬ್ಬ ವಿವೇಕಾನಂದ ಆಗ್ತಾನೆ ಅಂತ ನಾನು ಕನಸು ಕಾಣ್ತಾ ಇದ್ರೆ ಒಬ್ಬ ಹೆಣ್ಣಿನ ಮೋಹಕ್ಕೆ ಬಿದ್ದು ವಿಶ್ವಾಮಿತ್ರ ಆಗಿದೆಯಾ ನೀನು ರಾಜ್ಯದ ಸಿ ಎಂ ಆಗಿ ಜನದ ಚಿಂತೆ ರಾಜ್ಯ ಚಿಂತೆ ಮಾಡೋದು ಬಿಟ್ಟು ಒಬ್ಬ ಹುಡುಗಿ ಚಿಂತೆ ಮಾಡ್ತಾ ಇದೆಯಾ ನಾಚಿಕೆ ಆಗಲ್ಲ ನಿಂಗೆ ನೀನು ಮುಖ್ಯಮಂತ್ರಿ ಆದಮೇಲೆ ರಾಜ್ಯದ ಪರಿಸ್ಥಿತಿ ಏನೋ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಜನ ನಂಬಿದ್ರಲ್ಲ ನಂಬಿಕೆಗೆ ದ್ರೋಹ ಮಾಡಿದ್ಯಾ ನೀನು ಟಿ ವಿ ಆನ್ ಮಾಡಿ ಯಾವ ಚಾನೆಲ್ ನೋಡಿದ್ರು ಸರ್ ಬರೀ ರೈತರ ಆತ್ಮಹತ್ಯೆ
ಭ್ರಷ್ಟಾಚಾರ ಲಂಚ ಬರೀ ಇದನ್ನೇ ನೋಡಿ ನೋಡಿ ಸಾಕಾಗೋಗಿದೆ. ಆದರೆ ನೀನು ಸಂಸಾರಿಯಾಗಿ ಯೋಚನೆ ಇದೆಯಾ? ಯಾರು ಎಲ್ಲಿ ಸತ್ರೇನು, ಯಾರು ಅನ್ಯಾಯ ಆದರೆ ನಿನಗೇನು ಅಲ್ವಾ? ಒಗ್ಗರಣೆ ಇಲ್ದಿರೋ ಅಡುಗೆ, ಹಗರಣ ತುಂಬಿದ ರಾಜಕೀಯ, ಎರಡು ಒಂದೇ. ಅದೇನು ಮಂಕು ಪಡೆದಿದೆಯೋ ನಿನಗೆ? ಯಾಕೋ ಹೀಗೆ ಬದಲಾಗಿದೆಯಾ? ಪಾಪ, ನಾನು ಯಾವ ಹುಡುಗಿ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ. ಸುಮ್ಮ ಸುಮ್ಮನೆ ಯಾಕೆ ನೀವು ನನ್ನಲ್ಲಿ ಆರೋಪ ಮಾಡ್ತಿದ್ದೀರಾ? ಪಾಪ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಮನಸ್ಸು ಕ್ಲಿಯರ್ ಆಗಿದೆ. ಅಲ್ಲಿ ಗುರಿಗಳಿದೆಯೇ ಹೊರತು ಯಾವುದೇ ಹುಡುಗಿ ಬಗ್ಗೆ ವ್ಯಾಮೋಹ ಇಲ್ಲ. ದಯವಿಟ್ಟು ಹಳೆಯದನ್ನು ಕೆದಕಿ ಕೆದಕಿ ನೀವೇ ನನ್ನ ಮನಸ್ಸನ್ನು ಹಾಳು ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಗುರಿ ಮುಟ್ಟೋ ದಾರಿ ತಪ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ಅವನು ಹೋಗ್ತಿರೋ ದಾರಿಗೆ ಅಡ್ಗೋಡೆ ಕಟ್ಟಲೇಬೇಕು. ಪಾಪ ಅಮ್ಮ, ನನ್ನಿಂದನೇ ಬೇಜಾರಾಗಿರಬೇಕು. ನನ್ನ ಪ್ರಾಬ್ಲಮಿಂದನೇ ಇವ್ರಿಗೆಲ್ಲ ತೊಂದರೆ ಆಗ್ತಿದೆ. ನಾನು ಹೀಗೆ ಇದ್ದರೆ ಆಗಲ್ಲ. ಇದು ನನ್ನ ಅಡ್ಡ, ನೀವು ಬರೋಂಗಿಲ್ಲ ಅಂತ. ಅಮ್ಮ, ನಿಮ್ ಮಗ ನನ್ನ ಕಟ್ಕೊಂಡಿರೋದು ನಿಮ್ ಸೇವೆ ಮಾಡಕ್ಕಂತೆ. ನೀವು ಆರಾಮಾಗಿ ರಾಣಿ ತರ ಕೂತ್ಕೊಂಡಿರ್ಬೇಕು. ನಿಮ್ಗೆ ಏನ್ ಬೇಕೋ ಅದ್ ಹೇಳಿ, ನಿಮ್ ಹತ್ರನೇ ನಾನು ತಂದ್ಕೊಡ್ತೀನಿ. ಅಮ್ಮ, ಇದನ್ನೆಲ್ಲ ನೀವು ಬಿಡಿ, ಬನ್ನಿ ಈ ಕಡೆ, ನೀವಿಲ್ಲಿ ಕೂತ್ಕೊಳ್ಳಿ. ಇವಾಗ ನಿಮ್ಗೇನ್ ಬೇಕು ಹೇಳಿ. ಮಾವಂಗೇನ್ ಮಾಡ್ಕೊಡ್ಲಿ ಹೇಳಿ. ಮಾ ಅಮ್ಮ, ಯಾಕಮ್ಮ ಹೀಗಿದ್ದೀರಾ? ನನ್ನ ಹತ್ರ ಮಾತಾಡಲ್ವಾ? ಮಾತಾಡಕ್ಕೆ ಏನಿದೆ ಅಮ್ಮ? ಮಗಳು ಮಾತಾಡಕ್ಕೆ ಟಾಪಿಕ್ ಏನು ಬೇಕಿಲ್ಲ ಅಮ್ಮ. ಏನಂತ ಹೇಳಿ ಶಾಲಿ, ನಂಗೆ ಯಾಕೋ ಮನೇಲಿ ಒಂಟಿ ಅನ್ಸಕ್ ಶುರು ಮಾಡ್ಬಿಟ್ಟಿದೆ. ನಾನು ಯಾರಿಗೂ ಬೇಡವ ಅಂತ ಅನ್ಸಕ್ ಶುರುವಾಗಿದೆ. ಅವ್ರವರೇ ಗುಂಪಾಗಿದ್ದಾರೆ. ನಾ ಬಂದ ತಕ್ಷಣ ಮಾತು ನಿಲ್ಲಿಸ್ಬಿಡ್ತೀರಿ. ನನ್ನನ್ನು ಯಾರೂ ಲೆಕ್ಕಕ್ಕೆ ಇಟ್ಟಿಲ್ವಾ ಅಂತ. ಅಮ್ಮ, ಯಾಕಮ್ಮ ಹೀಗೆ ಮಾತಾಡ್ತಿದ್ದೀರಾ? ನಾವೆಲ್ಲ ಇರುವಾಗ ನೀವು ಹೇಗಮ್ಮ ಒಂಟಿಯಾಗಿ ಫೀಲ್ ಮಾಡ್ತಿದ್ದೀರಾ? ನೀವೆಲ್ಲ ನಮ್ಗೆ ಎಷ್ಟು ಮುಖ್ಯ ಅಂತ ನಿಮ್ಗೊಂಚೂರು ಅಂದಾಜು ಇಲ್ವೇನಮ್ಮ? ಪ್ಲೀಸ್ ಅಮ್ಮ, ಹಿಂಗೆ ಮಾತಾಡಬೇಡಿಮ್ಮ, ನಂಗೆ ತುಂಬ ಬೇಜಾರಾಗುತ್ತೆ. ಎಲ್ಲ ಬರೀ ಸುಳ್ಳು. ನಿಜ ಹೇಳು ಶಾಲಿನಿ, ನೀನು ನಿಮ್ಮ ಮಾವ ಗುಟ್ಟುಗುಟ್ಟಾಗಿ ಏನೋ ಮಾತಾಡ್ಕೋತಿರ್ತೀರ. ಇಬ್ಬರ ಮುಖನೂ ಒಂಥರ ಇರುತ್ತೆ. ನಾನು ಬಂದ ತಕ್ಷಣ ಯಾಕೆ ಮಾತು ನಿಲ್ಲಿಸ್ತೀರ? ಅವತ್ತು ಹಾಗೆ ಮಾಡಿದ್ರಿ. ಕೇಳಿದ್ದಕ್ಕೆ ಮಾವ ಮತ್ತೆ ಗೌರಿ ಅಮ್ಮನ ಕಾರಣ ಹೇಳ್ಬಿಟ್ರಿ. ನೋಡಮ್ಮ ಶಾಲಿ, ಇವತ್ತು ಹುಟ್ಟೋ ಅನುಮಾನಕ್ಕೆ ಇವತ್ತೇ ಪರಿಹಾರ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಸಂಬಂಧಗಳು ಚೆನ್ನಾಗಿರುತ್ತೆ. ಸಂಬಂಧ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ಏನೇ ಇದ್ದ ನಿನ್ನ ಅನುಮಾನ? ಇನ್ನೂ ಬಿಟ್ಟಿಲ್ವ ನೀ ಅದನ್ನ? ಶಾಂತಿ, ನಿನ್ನ ಬಿಟ್ಟು ನಾವೆಲ್ಲ ವರ್ಲ್ಡ್ ಟೂರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ನೀ ಬಂದ್ಬಿಟ್ಟೆ. ಸರಿನಾ ಮಾವ,
ಯಾಕ ಅಮ್ಮನ ಇಷ್ಟೊಂದು ಗೋಳೆಗೊಂತೀರಾ? ಮತ್ತೆ ನೀನೇ ನೋಡಮ್ಮ, ಎಲ್ಲದಕ್ಕೂ ಅನುಮಾನ ಪಡ್ತಾಳೆ. ಕಟ್ಕೊಂಡಾಗಿಂದ ನೋಡ್ತಾ ಇದ್ದೀನಿ ಇದೇ ಆಗೋಗಿದೆ ಇವಳು ಗುಣ. ಮದುವೆ ಆದ ಹೊಸ್ತರಲ್ಲಿ ಮಾರ್ಕೆಟ್ಗೆ ಹೋಗ್ತಿದ್ವಿ, ಅಲ್ಲಿ ಪಾಪ ಇವಳು ಮುಡ್ಕೊಳಕ್ಕಾಗಲಿ ಅಂತ ಹೂವ ಕೊಡಿಸಿದ್ರೆ ಆ ಹೂ ಮಾರೋಳ ಹತ್ರ ನಾನು ಏನಾರು ನಗನಗತಾ ಮಾತಾಡಿದ್ರೆ ಅದಕ್ಕೂ ಅನುಮಾನ ಪಡೋಳಮ್ಮ. ಸಾಕು ಸುಮ್ಮನೆ ಇರಿ, ವಿಷಯ ಮರ್ಸಕ್ಕೆ ಬರಬೇಡಿ, ನಂಗೆಲ್ಲ ಗೊತ್ತು. ಅಮ್ಮ ಅಂತ ದೊಡ್ಡ ಸೀಕ್ರೆಟ್ ಏನೂ ಇಲ್ಲ ಅಮ್ಮ, ನಿಮ್ಮ ಬರ್ತ್ಡೇ ಹತ್ರ ಬರ್ತಿದೆಯಲ್ಲ, ಅಷ್ಟರಲ್ಲಿ ಪ್ರಾಚೀನ್ ತಾತನೂ ಗೌರಿ ಅಮ್ಮನ ಮನೆಗೆ ಕರೆಸ್ಬಿಡೋಣ ಅಂತ ಒಂದು ದೊಡ್ಡ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಿದ್ವಿ. ಈಗ ನೋಡಿ ಎಲ್ಲ ಪ್ಲ್ಯಾನು ಹಾಳಾಗೋಯ್ತು. ಅಮ್ಮ ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಮುಖಾನೇ ಅರಳುತ್ತಿಲ್ಲ. ನಗಮ್ಮ ಪ್ಲೀಸ್, ನಗಮ್ಮ, 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 ಜೋರ ನಗಮ್ಮ. ಅಮ್ಮ ನಕ್ಬಿಟ್ರು ಅಂತೂ ನಮ್ಮ ಅಮ್ಮನ ಮುಖದಲ್ಲಿ ನಗು ನೋಡ್ಬಿಟ್ಟೆ. ಇವಾಗ ನಂಗೆ ಖುಷಿ ಆಯ್ತು. ಪಾಪಿ ನೀನು ಏನೋ ಓಡಿ ಮಾಡ್ಬಿಡ್ತೀಯ, ನಗದೆ ಹೇಗಿರೋದು? ಹ್ಞೂ ಮತ್ತೆ ನಾವು ಬಿಡ್ತೀವಾ? ಸರ್, ನೀವು ಸಿ ಎಂ ಆದರೂ ನಮ್ಮ ಗಿರಿನಗರ ವಾರ್ಡ್ಗೆ ಕಷ್ಟಗಳು ಮಾತ್ರ ಕಮ್ಮಿ ಆಗಲಿಲ್ಲ. ಇದುವರೆಗೂ ನಮ್ಮ ಏರಿಯಾಗೆ ಕುಡಿಯೋ ನೀರಿಲ್ಲ, ಸರಿಯಾಗಿ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ ಸರ್, ಮಕ್ಕಳಿರೋ ಜಾಗ, ರಾತ್ರಿ ಆದರೆ ಆಚೆ ಓಡಾಡೋಕ್ಕೆ ಭಯ ಪಡ್ತಾರೆ. ಕುಡಿಯೋಕ್ಕೂ ನೀರಿಲ್ವಾ? ಅಲ್ಲ ಸರ್, ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರಿ? ನೋಡಿ, ಈಗಲೇ ಆ ಗಿರಿನಗರ ವಾರ್ಡ್ ಕಾರ್ಪೊರೇಟರ್ಗೆ ಫೋನ್ ಮಾಡಿ, ನಂಗೆ ತಕ್ಷಣ ಕನೆಕ್ಟ್ ಮಾಡಿ, 5 ನಿಮಿಷ ನಿಮ್ಗೆ ಟೈಮ್ ಇರೋದು. ಓಕೆ ಸರ್, ಓಕೆ. ಹಂಗೇನೆ ಎಲ್ಲ ಕಾರ್ಪೊರೇಟರ್ಗಳಿಗೂ ನೋಟಿಸ್ ಇಶ್ಯೂ ಮಾಡಿ, ಇನ್ನು ಮುಂದೆ ಎಲ್ಲ ಕಾರ್ಪೊರೇಟರ್ಗಳು ಅವ್ರವ್ರ ಏರಿಯಾದಲ್ಲಿ ವಾರದಲ್ಲಿ 4 ದಿನ ಇರಲೇಬೇಕು. ಆಗಲೇ ಏರಿಯಾದಲ್ಲಿರೋ ಅಸಲಿ ಪ್ರಾಬ್ಲಮ್ ಅವ್ರಿಗೂ ಗೊತ್ತಾಗೋದು, ಅದಕ್ಕೆ ಪರಿಹಾರ ಯಾಕೆ ಹಿಡ್ಕೋಬೇಕು ಅಂತ ಗೊತ್ತಾಗೋದು. ಇಮಿಡಿಯೇಟಾಗಿ ಮಾಡಬೇಕು ಇದನ್ನು, ಲೆಟ್ ಮಾಡಿಬಿಡಿ. ನಿಮ್ಗೆ ಇಷ್ಟು ದಿನ ಆಗಿದ್ದ ಪ್ರಾಬ್ಲಮ್ಗೆ ಐ ಆಮ್ ವೆರಿ ಸಾರಿ ಸರ್, ಇವತ್ತು ಸಂಜೆ ಒಳಗಡೆ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಸಮಸ್ಯೆ ಆದರೆ ನಿಮ್ಮ ವಾರ್ಡಲ್ಲಿ ದಯವಿಟ್ಟು ನನ್ನ ಖುದ್ದಾಗಿ ಬಂದು ಭೇಟಿ ಮಾಡಿ, ಸುಮ್ಮನೆ ಇದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೋಗಿ ಬನ್ನಿ ಸರ್. ನಿಮ್ಮಂಥ ಮಂತ್ರಿಗಳನ್ನ ನೋಡೇ ಇರಲಿಲ್ಲ, ನಮ್ಮ ರಾಜ್ಯ ನಿಜವಾಗ್ಲೂ ರಾಮರಾಜ್ಯವಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಈ ಎಮ್ ಎಲ್ ಎಗಳು ಕಾರ್ಪೊರೇಟರ್ಗಳು ಅಂತಂದರೆ ಎಸಿ ರೆಸಾರ್ಟು, 5-star ಹೋಟ್ಲು, ರೂಮು ಅಂತ ಮಸ್ತಿ ಮಾಡ್ಕೊಂಡಿರೋರಿಗೆ ಈಗಲಾದರೂ ಜನಗಳ ಕಷ್ಟ ಏನು ಅಂತ ಅರ್ಥ ಆಗಲೇಬೇಕು. ಒಬ್ಬರು ಕಾರ್ಪೊರೇಟರ್ ಮಿಸ್ ಆಗಬಾರ್ದು ಮೀಟಿಂಗೆ. ಟೇಕ್ ಕೇರ್. ಯಾರು ಮಿಸ್ ಆಗಬಾರ್ದು ಅಂತಿದ್ರಿ? ಹಂಗೇನಿಲ್ಲ, ಜನಗಳಿಂದಾನೇ ಗೆದ್ದು ಜನಗಳಿಗೆ ಮೋಸ ಮಾಡೋವಂಥವ್ರನ್ನ ನಿಲ್ಲಿಸಿ ಪ್ರಶ್ನೆ ಮಾಡೋ ಅಧಿಕಾರನೂ ಇಲ್ಲ ಪಾಪ ನಮ್ಮ ಜನಗಳಿಗೆ. ಐ ಪಿಟಿ ಆನ್ ಮೈ ದಟ್ಟಿ ಸಿಸ್ಟಮ್. ನಿಂಗೆ ಇದರ ಏನರ್ಥ ಆಗುತ್ತೆ? ನನಗೆ ಸಿ ಎಂ ಮಗಳು ಎಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ನನಗಿದೆ. ಹ್ಮ್, ಗುಡ್ ಗರ್ಲ್. ಅಪ್ಪ, ನಿಮಗೆ ಯಾಕೆ ಜನರ ಮೇಲೆ ಅಷ್ಟೊಂದು ಪ್ರೀತಿ ರೀ? ಇರ್ಬೇಕಲ್ಲ ಮಗಳೇ, ನನ್ನ ನಂಬಿ ನನ್ನ ಗೆಲ್ಸಿದ ಜನಗಳಿಗೆ ಪ್ರೀತಿನೂ ಕೊಡಲಿಲ್ಲ ಅಂದರೆ ನಾನು ಸಿ ಎಂ ಆದ್ರಷ್ಟು ಬಿಟ್ರೆ ಅಷ್ಟು. ಹ್ಮ್, ನಿಮ್ಮ ಥರನೇ ಎಲ್ಲರೂ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಇಷ್ಟು ಚಿಕ್ಕ ವಯಸ್ಸಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿಲ್ಲೋ ಜಾಣ ಬಂಗಾರ. ನಿಮ್ಮ ಥರನೇ ಎಲ್ಲರೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಬೇಜಾ ಮಾಡ್ಕೊಬೇಡಿ ಸರ್, ನಿಮ್ಮ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು, ಇವನ್ ಮೇಡಮ್ನ ಇಷ್ಟಪಟ್ಟಿದ್ರಂತೆ, ಆಮೇಲೆ ಬಿಟ್ಬಿಟ್ರಂತೆ. ಯಾಕೆ ಸರ್, ಇದು ನಿಜನಾ? ವೈಶು, ಯಾರ ಕಂದ ನಿಮ್ಗೆ ಇದನ್ನೆಲ್ಲ ಹೇಳುತ್ತೆ?
ಎಲ್ಲರೂ ಹಾಗೆ ಮಾತಾಡ್ತಾ ಇದ್ರು ಅದಕ್ಕೆ ಕೇಳ್ದೆ ನೋಡಕ್ಕೆ ಹೇಗಿದ್ದಾರೆ ನಮ್ಮ ಮೇಡಂ ತರನೇ ಇದ್ದಾರಾ ಹೇಳಿ ಸರ್